ಹಾಯ್, ಎಲ್ರಿಗೂ ನಮಸ್ಕಾರ. ತುಂಬ ದಿನಗಳ ನಂತರ ನನ್ನ ಮತ್ತೊಂದು ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೋಂದ ಸ್ವರ್ಣವಲ್ಲಿ ಮಠಕ್ಕೆ ಹೋಗಿದ್ವಿ, ಅದರ ಒಂದು ಚಿಕ್ಕ ತುಣುಕನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ನಮ್ಮ ಸ್ವರ್ಣವಲ್ಲಿ ಮಠ ಹೇಗಿದೆ ಅಂತ ನೀವು ಕೂಡ ನೋಡ್ಕೊಂಡು ಬನ್ನಿ. ಸೋಂದೆಯ ಶ್ರೀ ಸ್ವರ್ಣವಲ್ಲಿ ಮಠದಲ್ಲಿ ಶಿಷ್ಯ ಸ್ವೀಕಾರ ಸಮಾರಂಭ ಫೆಬ್ರವರಿ 18 ಆರಂಭಗೊಂಡಿದೆ. ಸ್ವರ್ಣವಲ್ಲಿಯ ಶ್ರೀಮದ್ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರ ಶಿಷ್ಯರನ್ನಾಗಿ ಯಲ್ಲಾಪುರ ತಾಲೂಕಿನ ಇರಾಪುರದ ಗಂಗೆ ಮನೆಯ ವೇದಮೂರ್ತಿ ನಾಗರಾಜ್ ಭಟ್ರವರನ್ನು ಸ್ವೀಕರಿಸುವ ಕಾರ್ಯಕ್ರಮ ಇದಾಗಿದ್ದು, 5 ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲಾಗ್ತಾ ಇದೆ. ನಾವು ಈ ಮಠಕ್ಕೆ ಭೇಟಿ ನೀಡಿದ್ದು ಈ ಕಾರ್ಯಕ್ರಮಗಳೆಲ್ಲ, ಅಂದರೆ ಈ ಶಿಷ್ಯ ಸ್ವೀಕಾರದ ಕಾರ್ಯಕ್ರಮಗಳೆಲ್ಲ ಪ್ರಾರಂಭಗೊಳ್ಳುವ ಮೊದಲು, ಹಾಗಿದ್ದರೂ ಕೂಡ ನಿಯೋಜಿತ ಉತ್ತರಾಧಿಕಾರಿಗಳಾದಂಥ ವಿದ್ವಾನ್ ನಾಗರಾಜ್ ಭಟ್ರವ್ರನ್ನ ಭೇಟಿ ಮಾಡುವ, ಅವರೊಡನೆ ಮಾತನಾಡುವ ಸೌಭಾಗ್ಯ ಅವತ್ತು ನಮಗೆ ಸಿಕ್ತು. ಸನ್ಯಾಸ ಸ್ವೀಕಾರ ಅನ್ನೋದು ಚಿಕ್ಕ ಸಂಗತಿ ಏನೂ ಅಲ್ಲ ಅಲ್ವಾ? ಈ ಸಾಮಾನ್ಯರ ಹತ್ರ ಅಂತೂ ಇದು ಅಸಾಧ್ಯವಾದಂತಹ ಮಾತು. ಅಂಥ ವ್ಯಕ್ತಿಗಳನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳೋಕ್ಕೂ ಸಹ ಪುಣ್ಯ ಬೇಕು ಅಂತ ಅನ್ಕೋತೇನೆ. ತುಂಬ ದಿನಗಳಿಂದ ಮಠಕ್ಕೊಮ್ಮೆ ಹೋಗಿ ಬರಬೇಕು ಅಂತ ಇತ್ತು, ಆದರೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಇವತ್ತು ಸಮಯ ಕೂಡಿ ಬಂತು ಅಂತಲೇ ಹೇಳ್ಬೋದು. ಮಠಕ್ಕೆ ಭೇಟಿ ನೀಡಿ ಎಲ್ಲ ಕಡೆ ಸುತ್ತಾಡಿಕೊಂಡು ದೇವರ ದರ್ಶನವನ್ನು ಪಡ್ಕೊಂಡು ಹಾಗೆ ವಾಪಸ್ ಬಂದ್ವಿ. ಮಠದ ಸುಂದರವಾದಂತಹ ವಾತಾವರಣದಲ್ಲಿ ಸಮಯ ಕಳೆದತ್ತೇ ಗೊತ್ತಾಗಿಲ್ಲ. ಒಟ್ಟಾರೆಯಾಗಿ ಈ ಮಠಕ್ಕೆ ಭೇಟಿ ನೀಡಿದ್ದು ಮನಸ್ಸಿಗೆ ಒಂಥರ ಸಮಾಧಾನ ನೆಮ್ಮದಿಯನ್ನು ನೀಡಿದ್ದಂತೂ ನಿಜ. ಇದಾಗಿತ್ತು ಸ್ನೇಹಿತರೆ ಮಠದ ಭೇಟಿಯ ಒಂದು ಚಿಕ್ಕ ವ್ಲಾಗ್. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ತುಂಬ ದಿನಗಳ ನಂತರ ಮಾಡಿದಂತಹ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.